ಇಂದು ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಮೇನಿಯಾ ಶುರುವಾಗಿದೆ. ನೋಡಿ, ಎರಡು ಜಿಲ್ಲೆಗಳ ಪ್ರವಾಸ, ಮೈಸೂರು ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಬಂಡಿಪುರಕ್ಕೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನು ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸಫಾರಿ ಕೂಡ ಶುರುವಾಗುತ್ತೆ. ನೋಡಿ, ಪ್ರಧಾನಿ ಮೋದಿ ಅವರು ಕೋಡ್ ಆಫ್ ಕಂಡಕ್ಟ್ ಜಾರಿ ಆದ ಮೇಲೆ ಮೊದಲ ಬಾರಿಗೆ ರಾಜ್ಯಕ್ಕೆ ಬರ್ತಿದ್ದೀರಿ. ಹಿಂದೆ ಏಳೆಂಟು ಬಾರಿ ಬಂದು ಹೋಗಿದ್ದಾರೆ. ಚುನಾವಣಾ ಪ್ರಚಾರಕ್ಕೋಸ್ಕರ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಹೋಗ್ತಾ ಇದ್ರು. ಈಗ ಎರಡು ಜಿಲ್ಲೆಗಳ ಪ್ರವಾಸ, ಇಲ್ಲಿ ಯಾವುದೇ ರೀತಿಯಾದಂಥ ಚುನಾವಣಾ ಪ್ರಚಾರ ಇರೋದಿಲ್ಲ. ಬಟ್ ಇದರ ಹಿಂದೆ ಸಾಕಷ್ಟು ಉದ್ದೇಶಗಳಂತೂ ಖಂಡಿತವಾಗಿದ್ದಾವೆ. ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಪ್ರಯಾಣವನ್ನು ಬೆಳೆಸಿ ಮೆಲುಕುಮ್ಮನಹಳ್ಳಿ ಸಫಾರಿ ರೇಂಜ್ಗೆ ತೆರಳಿದ್ದಾರೆ. ಅಲ್ಲಿ ಹೆಲಿಪ್ಯಾಡ್ ಇದೆ. ಅಲ್ಲಿಂದ ಈಗ ಕಾರ್ ಮೂಲಕ ಬಂಡೀಪುರ ಕ್ಯಾಂಪ್ಗೆ ಬಂದಿದ್ದಾರೆ. ಬಂಡೀಪುರ ಕ್ಯಾಂಪ್ ಇದೆಯಲ್ವಾ, ಅಲ್ಲಿಂದ ಸಫಾರಿಯನ್ನು ಶುರು ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ಸುಮಾರು 20 ಕಿಲೋಮೀಟರ್ ಸಫಾರಿಯನ್ನು ಮಾಡ್ತಾರೆ. ಯಾಕಂದರೆ ಇವತ್ತು ಹುಲಿ ಯೋಜನೆಗೆ 50 ವರ್ಷ ತುಂಬುತ್ತಾ ಇದೆ. ಆ ಒಂದು ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗ್ತಾ ಇದ್ದಾರೆ. ಅಂದರೆ ಪ್ರಾಜೆಕ್ಟ್ ಟೈಗರ್ 50 ವರ್ಷಗಳನ್ನು ಪೂರೈಸಿದೆ. ಹಾಗಾಗಿ ಅಮೃತ್ಕಾಲ್ ನೀಲನಕ್ಷೆಯಲ್ಲಿ ಹುಲಿ ಸಂರಕ್ಷಣೆಗಾಗಿ ಸರ್ಕಾರದ ದೃಷ್ಟಿಕೋನ ಏನಿದೆ ಅನ್ನೋದನ್ನು ಬಿಡುಗಡೆ ಮಾಡ್ತಾರೆ. ಅದರ ಜೊತೆಗೆ ಸಾಕಷ್ಟು ಪ್ಲ್ಯಾನ್ಗಳಿದ್ದಾವೆ ಇವತ್ತು. ನೋಡಿ, ಎರಡವರು ಇರ್ತಾರೆ ಸಫಾರಿಯಲ್ಲಿ. ಪ್ರಧಾನಿಯವರು ಈಗಾಗಲೇ ಸಫಾರಿ ಡ್ರೆಸ್ನಲ್ಲಿ ಮಿನಿಸ್ತಾ ಇದ್ದಾರೆ. ಒಂದು ಭಾಗದಲ್ಲಿ ಫೋಟೋ ನೋಡ್ತಾ ಇದ್ದೀರಲ್ವಾ. ನೋಡಿ, ಪ್ರಧಾನಿ ಮೋದಿಯವರು ಸಫಾರಿ ಡ್ರೆಸ್ ಹಾಕ್ಕೊಂಡು ಆಲ್ರೆಡಿ ತಯಾರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈಗ ಬಂಡೀಪುರ ಕ್ಯಾಂಪ್ನಿಂದ ಸಫಾರಿ ಶುರುವಾಗುತ್ತೆ. ಆಮೇಲೆ ಇವತ್ತು ಅವರಿಗೆ ಒಂದು ವಿಶೇಷ ಗಿಫ್ಟ್ ಕೂಡ ಕಾದಿದೆ. ಆಮೇಲೆ ಸೋಲಿಗರು ಒಂದು ಕಪ್ಪು ಚಹಾ ಮಾಡಿಕೊಡ್ತಾರೆ. ಆ ಕಡೆ ಭಾಳ ಫೇಮಸ್ ಅದು, ಸೋಲಿಗರು ಮಾಡುವಂತಹ ಒಂದು ಚಹಾ, ಅದನ್ನು ಕೂಡ ಸೇವಿಸ್ತಾರೆ ಪ್ರಧಾನಿ ಮೋದಿಯವರು. ಆಮೇಲೆ ತಮಿಳುನಾಡಿನ ತೆಪ್ಪಕಾಡು ಆನೆ ಕ್ಯಾಂಪ್ಗೆ ಭೇಟಿಯನ್ನು ಕೊಡ್ತಾರೆ. ಆಮೇಲೆ ಬೋಳಗುಡ್ಡ ಕಳ್ಳ ಬೇಟೆ ಶಿಬಿರಕ್ಕೆ ಭೇಟಿಯನ್ನು ಕೊಡ್ತಾರೆ. ಮತ್ತು ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ಭೇಟಿ ಕೊಡ್ತಾರೆ. ಜೊತೆಗೆ ಎಲಿಫೆಂಟ್ ದಿ ವಿಸ್ಪರಸ್ ಆಸ್ಕರ್ ಅವಾರ್ಡ್ ಬಂತಲ್ವಾ, ಆ ಒಂದು ದಂಪತಿಯನ್ನು ಕೂಡ ಭೇಟಿಯನ್ನು ಮಾಡ್ತಾರೆ. ಆಮೇಲೆ ಅರಣ್ಯ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸ್ತಾರೆ, ಸೋಲಿಗರೊಂದಿಗೆ ಮಾತನಾಡ್ತಾರೆ. ಅವ್ರ ಕಷ್ಟ ದುಃಖ ಏನಿದ್ದಾವೆ ಎಲ್ಲವನ್ನು ಕೂಡ ಸಮಸ್ಯೆಯನ್ನು ಆಲಿಸಲಾಗಿದೆ. ಅದರಲ್ಲೂ ಇವತ್ತು ಪ್ರಧಾನಿ ಮೋದಿಯವರು ಸಫಾರಿ ಮಾಡುವಂಥ ಒಂದು ವಿಶೇಷ ಏನಿದೆ, ಇದು ಭಾಳ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಅಂದರೂ ಕೂಡ. ಬಟ್ ಇದು ಇದರ ಹಿಂದೆ ನಾನಾ ಲೆಕ್ಕಾಚಾರಗಳಂತರೂ ಖಂಡಿತವಾಗ್ಲೂ ಇದ್ದಾವೆ. ಸಫಾರಿ ಬಳಿಕ ರಸ್ತೆ ಮಾರ್ಗವಾಗಿ ತೆಪ್ಪಕಾಡು ಆನೆ ಕ್ಯಾಂಪ್ಗೆ ಪ್ರಧಾನಿ ಮೋದಿ ಭೇಟಿಯನ್ನು ಕೊಡ್ತಾರೆ. ಬೊಮ್ಮ ಬೆಳ್ಳಿ ದಂಪತಿಗೆ ಅಭಿನಂದನೆಯನ್ನು ತಿಳಿಸಲಿದ್ದಾರೆ. ಆಸ್ಕರ್ ಪ್ರಶಸ್ತಿ ದಿ ಎಲಿಫೆಂಟ್ ವಿಸ್ಪರರ್ಸ್ ಏನಿದೆ ಆ ಒಂದು ಸಿನಿಮಾ, ಅದರಲ್ಲಿ ಬೊಮ್ಮ ಮತ್ತು ಬೆಳ್ಳಿ ದಂಪತಿ ಅವರಿಗೆ ಭೇಟಿಯಾಗಿ ಅವರಿಗೆ ಅಭಿನಂದನೆ ಕೂಡ ತಿಳಿಸ್ತಾರೆ. ಅವರಿಗಾಗಲೇ ಆ ದಂಪತಿಗೆ ತಮ್ಮ ಖುಷಿ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. 2 ಗಂಟೆಗಳ ಕಾಲ ಅರಣ್ಯದಲ್ಲಿ ಕಾಲವನ್ನು ಕಳೀತಾರೆ. ಬೆಳಗ್ಗೆ 10:30ಕ್ಕೆ ಮೈಸೂರಿಗೆ ವಾಪಸ್ಸಾಗ್ತಾರೆ ಪ್ರಧಾನಿಯವರು. ಬೆಳಗ್ಗೆ 11ಕ್ಕೆ ಕರ್ನಾಟಕ ಮುಕ್ತ ವಿವಿ ಘಟಕೋತ್ಸವದ ಒಂದು ಭವನಕ್ಕೆ ಬರ್ತಾರೆ. ಮತ್ತಷ್ಟು ಮಾಹಿತಿ ನೇರ ಸಂಪರ್ಕದಲ್ಲಿ ಪುನೀತ್ ಕೊಡ್ತಾರೆ. ಪುನೀತ್, ಕೋಡ್ ಆಫ್ ಕಂಡಕ್ಟ್ ಆದ ಬಳಿಕ ಮೊದಲ ಭೇಟಿ, ಎರಡು ಜಿಲ್ಲೆಗಳ ಮಿಂಚಿನ ಸಂಚಾರ, ಈ ಭೇಟಿಯ ಹಿಂದಿನ ಲೆಕ್ಕಾಚಾರ, ಅದರ ಜೊತೆಗೆ ಯಾವ ಸಂದೇಶವನ್ನು ಪ್ರಧಾನಿ ಮೋದಿಯವರು ಕೊಡ್ತಾ ಇದ್ದಾರೆ? ಹೌದು ಪ್ರಭು, ಈಗ ಮೈಸೂರು ಪ್ರವಾಸ ಕೈಗೊಂಡಿರುವಂತಹ ಮೋದಿಯವರು ಈಗಾಗಲೇ ಮೈಸೂರಿನಿಂದ ಬಂಡೀಪುರಕ್ಕೆ ತೆರಳಿದ್ದಾರೆ. ಆ ಒಂದು ಬಂಡೀಪುರದಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಆ ಒಂದು ಪ್ರದೇಶದಲ್ಲಿ ಇವತ್ತು ಸಫಾರಿಯನ್ನು ಕೂಡ ಮಾಡಲಿದ್ದಾರೆ. ಪ್ರಮುಖವಾಗಿ ಹುಲಿ ಸಂರಕ್ಷಿತ ಯೋಜನೆಗೆ 50 ವರ್ಷ ಪೂರ್ಣವಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥದ್ದು, ಜೊತೆಗೆ ಬಹಳ ಪ್ರಮುಖವಾಗಿ ಕರ್ನಾಟಕ ಇಡೀ ದೇಶದಲ್ಲಿ ವನ್ಯಜೀವಿಗಳ ಒಂದು ಸಂರಕ್ಷಣೆಯಲ್ಲಿ ಅದರಲ್ಲಿ ಪ್ರಮುಖವಾಗಿ ಆನೆಗಳು ಮತ್ತು ಹುಲಿಗಳ ಸಂತತಿಯನ್ನು ಹೆಚ್ಚು ಮಾಡುವಲ್ಲಿ ಕರ್ನಾಟಕ ಮುಂದೆ ಇರತಕ್ಕಂಥದ್ದು, ಈ ಒಂದು ಹಿನ್ನೆಲೆಯಲ್ಲಿ ಅವರನ್ನು ಪ್ರಶಂಸಿಸುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಸುವರ್ಣ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿಯವರು ಭಾಗಿಯಾಗ್ತಾ ಇರತಕ್ಕಂಥದ್ದು. ನಿನ್ನೆ 8:30 ಮೈಸೂರಿಗೆ ಬಂದಂತಹ ಮೋದಿಯವರು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಇವತ್ತು ಬೆಳಗ್ಗೆ 6:30 ಮೈಸೂರಿನ ಮಂಟಕಳ್ಳಿ ವಿಮಾನ ನಿಲ್ದಾಣದಿಂದ ನೇರವಾಗಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಆ ಬಂಡೀಪುರಕ್ಕೆ ತೆರಳಿರ್ತಕ್ಕಂಥದ್ದು. ಇನ್ನು ಬಂಡೀಪುರದಲ್ಲಿ 2 ಗಂಟೆಗಳ
ಸಫಾರಿಯನ್ನು ಕೂಡ ಮಾಡ್ತಾರೆ. ತದನಂತರ ಅಲ್ಲಿಂದ ತಮಿಳುನಾಡಿನ ನೀಲಗಿರಿಸ್ಗೆ ಅವರು ತೆರಳುತ್ತಾರೆ. ಅಲ್ಲಿ ಆನೆ ಶಿಬಿರಕ್ಕೆ ಭೇಟಿಯನ್ನು ನೀಡುತ್ತಾರೆ. ಇತ್ತೀಚೆಗೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದಂತಹ ಆ ಒಂದು ಸಾಕ್ಷ್ಯಚಿತ್ರ ಏನಿದೆ, ಆ ಒಂದು ಸಾಕ್ಷ್ಯಚಿತ್ರದಲ್ಲಿ ಇದ್ದಂತಹ ಇಬ್ಬರು ಆ ದಂಪತಿಯನ್ನ ಭೇಟಿಯಾಗಿ ಪುನೀತ್ ಹಾಗೇರಿ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತಾ ಹೋಗ್ತೇನೆ. ಮತ್ತಷ್ಟು ಅಪ್ಡೇಟ್ಸ್ ಇದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರಕ್ಕೆ ಮೋದಿ ಭೇಟಿಯನ್ನ ಕೊಟ್ಟಿದ್ದಾರೆ. ಬಡಿ ಸಫಾರಿ ಕೈಗೊಂಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಸಫಾರಿ ಡ್ರೆಸ್ನಲ್ಲಿ ಮಿಂಚ್ತಾ ಇದ್ದಾರೆ. ನಾವಾಗಲೇ ಫೋಟೋ ನೋಡ್ತಾ ಇದ್ವಲ್ಲ, ಅದರಲ್ಲೂ 50 ವರ್ಷ ಪೂರೈಸ್ತಾ ಇದೆ ಈಗ ಹುಲಿ ಯೋಜನೆ ಪ್ರಾರಂಭ ಆಗಿ ಟೈಗರ್ ಪ್ರಾಜೆಕ್ಟ್ ಸಂದೇಶ. ಇದರ ಹಿಂದೆ ಖಂಡಿತ ಮಹತ್ವವಾದಂಥ ಉದ್ದೇಶ ಇದ್ದಿದೆ. ನಮ್ಮ ಕರ್ನಾಟಕದಕ್ಕೂ ಕೂಡ ಅದು ಸಲ್ಲುತ್ತೆ, ಯಾಕಂದರೆ ಅತಿ ಹೆಚ್ಚು ಹುಲಿಗಳಿರುವಂತಹ ರಾಜ್ಯ ನಮ್ಮದು. ಅದರಲ್ಲೂ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಇದೆ ಅಲ್ವಾ, ಆನೆಗಳ ಸಂತತಿ, ಹುಲಿಗಳ ಸಂತತಿ, ಇದನ್ನು ಹೆಚ್ಚು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಯೋಜನೆಗಳು ಕೂಡ ಕರ್ನಾಟಕದ ಪಾಲಿಗೆ ಬರಲಿವೆ. ನಿಜಕ್ಕೂ ಇವತ್ತಿನ ಒಂದು ಭೇಟಿ ಇದೆಯಲ್ವಾ, ಇದು ರಾಜ್ಯದ ಪಾಲಿಗೂ ಕೂಡ ಹೆಮ್ಮೆಯ ಕ್ಷಣ ಅಂತ ಹೇಳ್ಬೋದು. ಮತ್ತೆ ಸಂಪರ್ಕದಲ್ಲಿ ಪುನೀತ್ ಇದ್ದಾರೆ. ಪುನೀತ್, ಹುಲಿ ಸಂರಕ್ಷಿತ ಪ್ರದೇಶ ಅದರಲ್ಲೂ ಇವತ್ತಿನ ದಿನ ಬಹಳ ಮಹತ್ವ ಅಂತ ಹೇಳ್ಬೋದು ಅಲ್ವಾ, ನಮ್ಮ ಒಂದು ಸಂತತಿ ಅಂದರೆ ಕಾಡು ಪ್ರಾಣಿಗಳ ಸಂತತಿ, ಅದರಲ್ಲೂ ಹುಲಿ ಒಂದು ಮುಂದಿನ ದಿನಗಳಲ್ಲಿ ಸಂತತಿಯನ್ನು ಹೆಚ್ಚು ಮಾಡುವಂಥ ನಿಟ್ಟಿನಲ್ಲಿ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಸಫಾರಿಯನ್ನು ಶುರು ಮಾಡಿದ್ದಾರೆ. 2 ಗಂಟೆ ಇರುತ್ತೆ, 20 ಕಿಲೋಮೀಟರ್ ಸಂಚಾರವನ್ನು ಮಾಡ್ತಾರೆ. ಎತ್ತರದ ಪ್ರದೇಶದಿಂದ ಇಡೀ ಬಂಡೀಪುರ ಕಾಡನ್ನು ವೀಕ್ಷಣೆ ಮಾಡಲಿದ್ದಾರೆ. ಅಂದರೆ ಆ ಒಂದು ಕ್ಯಾಲ್ಕುಲೇಟ್ನಲ್ಲಿ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ನಮ್ಮ ರಾಜ್ಯದ ಹೆಮ್ಮೆಯ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಇದೆ ಅಲ್ವಾ, ಈ ಟೈಗರ್ ಪ್ರಾಜೆಕ್ಟ್ ಅನ್ನುವಂಥ ಅಂದರೆ ಹುಲಿ ಯೋಜನೆ 50 ವರ್ಷ ಪೂರೈಸ್ತಾ ಇದೆ. ಹಾಗಾಗಿ ಸುವರ್ಣ ಮಹೋತ್ಸವದ ಒಂದು ಸಂಭ್ರಮ ಇವತ್ತು ರಾಜ್ಯದ ಪಾಲಿಗೆ. ಮತ್ತೆ ಸಂಪರ್ಕದಲ್ಲಿದ್ದಾರೆ ಪುನೀತ್. ಪುನೀತ್, ನಿಜಕ್ಕೂ ಇವತ್ತು ಒಂದು ಮಹತ್ವದ ದಿನ ಅಂತ ಹೇಳ್ಬೋದಾ, ಯಾಕಂದರೆ ಹುಲಿಗಳ ಸಂತತಿಯನ್ನು ಹೆಚ್ಚಿಗೆ ಮಾಡುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಬೇರೆ ಬೇರೆ ರೀತಿಯಾದಂಥ ಸಂದೇಶ ಕೂಡ ಇಡೀ ದೇಶಕ್ಕೆ ಹೋಗ್ತಿದೆಯಾ ಅಂತ ರಾಜ್ಯದಿಂದ. ಖಂಡಿತವಾಗಿ ಪ್ರಭು, ಯಾಕೆಂತ ಹೇಳಿದ್ರೆ ಕರ್ನಾಟಕ ಅಂದ ತಕ್ಷಣ ಇದರಲ್ಲಿ ಹೆಚ್ಚಿನದಾಗಿ ಅರಣ್ಯ ಸಂಪತ್ತು ಇರತಕ್ಕಂತ ಒಂದು ರಾಜ್ಯ. ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಬಂಡೀಪುರ ನಾಗರಹೊಳೆ ಈ ಅರಣ್ಯ ಪ್ರದೇಶ ಏನಿದೆ, ಇದು ರಾಷ್ಟ್ರೀಯ ಉದ್ಯಾನವನ ಕೂಡ ಆಗಿರತಕ್ಕಂಥದ್ದು. ಇಲ್ಲಿ ಹೆಚ್ಚಿನದಾಗಿ ಆನೆಗಳು ಮತ್ತೆ ಹುಲಿಗಳನ್ನ ಸಂರಕ್ಷಿಸತಕ್ಕಂತ ಒಂದು ಕೆಲಸವನ್ನ ಇಲ್ಲಿ ಹೆಚ್ಚಿನದಾಗಿ ಮಾಡಲಾಗ್ತಾ ಇರತಕ್ಕಂಥದ್ದು. ಹೀಗಾಗಿ ಕರ್ನಾಟಕದ ಅರಣ್ಯ ಇಲಾಖೆಯ ಈ ಒಂದು ಕಾರ್ಯವನ್ನ ಮೆಚ್ಚುವಂತಹ ಒಂದು ಕೆಲಸವನ್ನ ಮೋದಿಯವರು ಮಾಡ್ತಾ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹುಲಿ ಸಂರಕ್ಷಿತ ಯೋಜನೆಗೆ 50 ವರ್ಷ ಏನು ಪೂರ್ಣವಾಗಿದೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗಲಿಕ್ಕೋಸ್ಕರವೇ ಮೈಸೂರಿಗೆ ಮೋದಿಯವರು ಬಂದಿರತಕ್ಕಂಥದ್ದು. ಈಗಾಗಲೇ ಬಂಡೀಪುರದಲ್ಲಿ ಅವರು ಸಫಾರಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಇರತಕ್ಕಂಥ ಸಿಬ್ಬಂದಿಗಳಿರಬಹುದು, ಜೊತೆಗೆ ಅರಣ್ಯ ಅಧಿಕಾರಿಗಳಿರಬಹುದು, ಅವರೆಲ್ಲರನ್ನು ಕೂಡ ಭೇಟಿ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು 2 ಗಂಟೆಗಳ ಕಾಲ ಅಲ್ಲಿ ಸಮಯವನ್ನು ಕಳೆಯುವಂತಹ ಮೋದಿಯವರು ಈಗಾಗಲೇ ನಾವು ಗಮನಿಸಬಹುದು. ಅವರು ಸಫಾರಿ ತೆರಳುವಂತಹ ಒಂದು ಸಂದರ್ಭ ಏನಿದೆ, ಆ ಒಂದು ರಸ್ತೆಗಳೇನಿದ್ದಾವೆ, ಮತ್ತೆ ಆ ಒಂದು ಅರಣ್ಯದ ಮಾರ್ಗ ಏನಿದೆ, ಆ ಮಾರ್ಗಗಳಲ್ಲೆಲ್ಲವನ್ನು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಹೀಗಾಗಿ ಮೋದಿಯವರು ಬಂದ ತಕ್ಷಣವೇ ಅವರನ್ನ ಸ್ವಾಗತಿಸುವಂತಹ ಒಂದು ಕೆಲಸ ಕೂಡ ಆಗಿರತಕ್ಕಂಥದ್ದು. ಅಲ್ಲಿ ಸಫಾರಿ ಧರಿಸಿನಲ್ಲಿ ಅವರು ಕೂಡ ಇರತಕ್ಕಂಥದ್ದು ಪ್ರಮುಖವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ತದನಂತರ ಈ ಒಂದು ಸಫಾರಿ ಮುಗಿದ ನಂತರ ನೇರವಾಗಿ ಅವರು ಚಾಮರಾಜನಗರದ ಆ ಬಂಡೀಪುರ ಅರಣ್ಯ ಪ್ರದೇಶದಿಂದ ನೇರವಾಗಿ ತಮಿಳುನಾಡಿನ ನೀಲಗಿರಿಗೆ ತೆರಳುತ್ತಾರೆ. ಅಲ್ಲಿ ಆನೆ ಶಿಬಿರಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಇತ್ತೀಚೆಗೆ ಆಸ್ಕರ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಆ ಒಂದು ಸಾಕ್ಷ್ಯಚಿತ್ರ ಏನಿದೆ, ಆ ಒಂದು ದಂಪತಿಗಳನ್ನ ಭೇಟಿ ಮಾಡಿ ಅವರಿಗೆ ಗೌರವಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ. ಅಲ್ಲಿಂದ ನೇರವಾಗಿ ಮೈಸೂರಿಗೆ ಸುಮಾರು 10:30 ವೇಳೆಗೆ ಅವರು ಆಗಮಿಸ್ತಾರೆ. ಹೆಲಿಕಾಪ್ಟರ್ ಮೂಲಕ ಬರತಕ್ಕಂತ ನರೇಂದ್ರ ಮೋದಿಯವರು ಓಲ್ಸ್ನ ಆ ಒಂದು ಗ್ರೌಂಡ್ ಏನಿದೆ ಅಲ್ಲಿ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಲಾಗಿರುವಂತಹ ಹೆಲಿಪ್ಯಾಡ್ ನಲ್ಲಿ ಬಂದಿಳಿದ್ದಾರೆ. ಅಲ್ಲಿಂದ ನೇರವಾಗಿ KSYU ಕ್ಯಾಂಪಸ್ ನಲ್ಲಿರುವಂತಹ ಘಟಿಕೋತ್ಸವ ಭವನಕ್ಕೆ ಅವರು ತೆರಳುತ್ತಾರೆ. ಘಟಿಕೋತ್ಸವ ಭವನದಲ್ಲೇ ಹುಲಿ ಸಂರಕ್ಷಿತ ಯೋಜನೆಯ 50ನೇ ವರ್ಷದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರ್ತಕ್ಕಂಥದ್ದು. ಅಲ್ಲಿ ಅವರು ಭಾಗಿಯಾಗ್ತಾರೆ. ಭಾಗಿಯಾಗಿ ಈ ಒಂದು ಅರಣ್ಯ ಸಂಪತ್ತನ್ನು ಸಂರಕ್ಷಿಸ್ತಕ್ಕಂಥದ್ದು ಇರಬಹುದು, ವನ್ಯಜೀವಿಗಳನ್ನು ಸಂರಕ್ಷಿಸ್ತಾ ಇರತಕ್ಕಂಥದ್ದು ಇರಬಹುದು, ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರತಕ್ಕಂಥ ಎಲ್ಲಾ ಸಿಬ್ಬಂದಿಯನ್ನು ಕೂಡ ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಬಹಳಷ್ಟು ಮುಖ್ಯವಾಗಿ ಅರಣ್ಯ ಸಂಪತ್ತನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಬೇಕು, ಅದನ್ನೆಲ್ಲವನ್ನು ಕೂಡ ಸಂರಕ್ಷಿಸತಕ್ಕಂಥ ಒಂದು ಕೆಲಸವನ್ನು ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಕೂಡ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡುತ್ತೆ. ಇನ್ನು ಬಹಳ ಪ್ರಮುಖ
प्रमुख गमन चुनाव होस्तील नड़ीता कार्यक्रम नीति संहिते जारी कूड़ा प्रमुख चुनाव सदर्भ में मोदी मैसूर भाग के बरत रीति बीजेपी के लाभ आगते चर्चे कार्यक्रम ये रीतिया राजकीय सदेश हिन्दली आरदे निरीक्ष सरअल अमुख चर्चे ऐन कूड़ा कर्नाटक वन्यजीवी संरक्षण विचार संबंध पटे देशदल मुदे राज्य हीगी हुली संरक्षण वन्यजीवी संरक्षण कर्नाटक महत्व पात्र वह सवर्ण संभ्रम मोदी भाग हनंटे मैसूर केएसवाईयू घटिकोत्सव भवन कार्यक्रम आरंभवे सुमार हनर वे कार्यक्रम मुक्त ना नेर मैसूर देहलियत नरेंद्र मोदी प्रयाणव बेसल्ते प्रभु पुनीत प्रमुख कावाड़ी अदर जो माउतरु सोलिग जनांग इवर्गिवर्ग बहुत खुशी अल्वा संभ्रम प्रधानी बरता नम हर बंद संवाद नडस्तर नम जो कपू चह सेवन आतूहल हेगिबू अंत ಖಂಡಿತವಾಗಿ ಪ್ರಭು ಯಾಕೆ ಅಂತ ಹೇಳಿದ್ರೆ ಮೈಸೂರಿನ ಒಂದು ಅರಣ್ಯ ಪ್ರದೇಶ ಏನಿದೆ ಮೈಸೂರು ಚಾಮರಾಜನಗರ ಈ ಅರಣ್ಯ ಪ್ರದೇಶ ಕೊಡಗಿನ ಭಾಗವು ಕೂಡ ಈ ಮೂರು ಜಿಲ್ಲೆಗಳು ಸೇರಿದಂತೆ ಇರತಕ್ಕಂತ ಅರಣ್ಯ ಭಾಗಗಳಲ್ಲಿ ಬಹಳಷ್ಟು ಏನು ಕಾವಾಡಿಗಳು ಇರತಕ್ಕಂತದ್ದಿರಬಹುದು ಮಾವತರ ಕುಟುಂಬಗಳು ಇರಬಹುದು ಜೊತೆಗೆ ಆಡಿಗಳಿದ್ದಾವೆ ಇಲ್ಲೆಲ್ಲಾ ಭಾಗಗಳಲ್ಲಿ ಇರತಕ್ಕಂತ ಜನರಿಗೆ ಪ್ರಧಾನಿಯವರು ಬಂದಿರತಕ್ಕಂತದ್ದು ಒಂದು ರೀತಿ ಹಬ್ಬದ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಅವರೆಲ್ಲರಿಗೂ ಕೂಡ ಸಂತಸವನ್ನು ಉಂಟು ಮಾಡಿದೆ ಅಂತಾನೂ ಕೂಡ ಹೇಳಬಹುದು ಯಾಕೆ ಅಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಅರಣ್ಯದಲ್ಲೇ ಬದುಕುವಂತ ಅಂದ್ರೆ ವನ್ಯಜೀವಿಗಳು ಒಟ್ಟಿಗೆ ಜೀವನವನ್ನು ಸಾಗಿಸುತ್ತಾ ಇರತಕ್ಕಂತವರಿಗೆ ದೇಶದ ಪ್ರಧಾನಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸಹಜವಾಗಿಯೇ ಸಂತಸ ಮನೆ ಮಾಡಿರುತ್ತೆ ಅತರದ ಒಂದು ವಾತಾವರಣ ಇವತ್ತು ನಿರ್ಮಾಣವಾಗಿರತಕ್ಕಂತದ್ದು ಆದ್ರೆ ಅಲ್ಲಿ ನರೇಂದ್ರ ಮೋದಿ ಅವರನ್ನ ಕಣ್ತುಂಬಿಕೊಳ್ಳಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಮಾಡಲಾಗಿಲ್ಲ ಯಾಕೆಂತ ಹೇಳಿದ್ರೆ ಭದ್ರತಾ ದೃಷ್ಟಿಯಿಂದಾಗಿ ಈಗಾಗಲೇ ಏನು ಬಂಡಿಪುರಕ್ಕೆ ಮೋದಿ ಅವರು ಬರುವಂತಹ ಸಂದರ್ಭದಲ್ಲೇ 4ನೇ ತಾರೀಕಿನಿಂದ ಇವತ್ತಿನವರೆಗೂ ಕೂಡ ಸಂಪೂರ್ಣವಾಗಿ ಸಫಾರಿಯನ್ನ ಬಂದ್ ಮಾಡಲಾಗಿತ್ತು ಪ್ರವಾಸಿಗರಾಗಿರಬಹುದು ಅಲ್ಲಿ ಇರತಕ್ಕಂತ ಸಾರ್ವಜನಿಕರು ಇರಬಹುದು ಇವರೆಲ್ಲರಿಗೂ ಕೂಡ ಅಲ್ಲಿಗೆ ಪ್ರವೇಶವನ್ನ ಬಂದ್ ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಲಾಗಿತ್ತು ಅದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಲ್ಲಿ ವಾಸ್ತವ್ಯವನ್ನ ಉಳ್ಳಿಕ್ಕೆ ಕೂಡ ಯಾವುದೇ ರೀತಿಯಾದಂತಹ ಅವಕಾಶಗಳು ಇರಲಿಲ್ಲ ಇದೀಗ ಮೋದಿ ಅವರು ಬಂದಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ಒಂದು ರೀತಿ ಸಂತಸ ಉಂಟಾಗಿದೆ ಆದರೆ ಬಹಳಷ್ಟು ಪ್ರಮುಖವಾಗಿ ಅರಣ್ಯ ಪ್ರದೇಶದಲ್ಲಿ ಇರತಕ್ಕಂತ ಜನರಿಗೆ ಇರತಕ್ಕಂತ ಕೊರತೆಗಳು ಪ್ರಧಾನಿಯವರು ಬಂದ ನಂತರವಾದರೂ ಕೂಡ ನಿವಾರಣೆ ಆಗ್ತಾವ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ಸಮಸ್ಯೆಗಳು ಇರತಕ್ಕಂತ ಕುಟುಂಬಗಳನ್ನು ನಾವು ನೋಡ್ತೇವೆ ಹಾಡಿಗಳಲ್ಲಿ ಇವತ್ತು ಮೂಲ ಸೌಲಭ್ಯಗಳೇ ಇಲ್ಲದೆ ಇರುವಂತ ಒಂದು ಪರಿಸ್ಥಿತಿ ಇದೆ ಅಂತವರೆಲ್ಲರಿಗೂ ಕೂಡ ಮೋದಿ ಅವರು ಬಂದ ನಂತರವಾದರೂ ಕೂಡ ಯಾಕೆ ಅಂತ ಹೇಳಿದ್ರೆ ಅವರು ಎಷ್ಟರ ಮಟ್ಟಿಗೆ ಶ್ರಮಪಟ್ಟು ಅರಣ್ಯ ಸಂಪತ್ತನ್ನ ಸಂರಕ್ಷಿಸತಕ್ಕಂತದ್ದು ಇರಬಹುದು ಅಂದ್ರೆ ಅರಣ್ಯ ಇಲಾಖೆ ಸಿಬ್ಬಂದಿಯೂ ಸೇರಿದಂತೆ ಆ ಭಾಗದಲ್ಲಿ ವಾಸಿಸುವಂತಹ ಜನರ ಪಾತ್ರವೂ ಕೂಡ ಬಹಳ ಪ್ರಮುಖವಾಗಿರುತ್ತೆ ಅವರು ವನ್ಯಜೀವಿಗಳ ಒಂದು ಸಂರಕ್ಷಣೆಯಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸಿರ್ತಾರೆ ಹೀಗಾಗಿ ಅಂತವರಿಗೆ ಇರತಕ್ಕಂತ ಮೂಲ ಸೌಲಭ್ಯದ ಒಂದು ಕೊರತೆ ಏನಿರುತ್ತೆ ಇದನ್ನೆಲ್ಲವನ್ನೂ ಕೂಡ ನಿವಾರಣೆ ಮಾಡುವಂತಹ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಅವರು ಬಂದ ನಂತರವಾದರೂ ಕೂಡ ಆಗ್ತಾವ ಅನ್ನೋದನ್ನು ಕೂಡ ಕಾದ್ ನೋಡಬೇಕಿದೆ ಇಲ್ಲಿ ಪ್ರಭು ಅಂದ್ರೆ ಪುನೀತಿಗ ಯಾವುದೇ ಚುನಾವಣಾ ಪ್ರಚಾರ ಆಗಿರಬಹುದು ಪಕ್ಷದ ಪರವಾಗಿ ಭಾಷಣಗಳಾಗಿರಬಹುದು ಅದು ಇಲ್ಲದೇ ಇದ್ರೂ ಕೂಡ ಪ್ರಧಾನಿ ಮೋದಿ ಅವರ ಈಗ ಈ ಭೇಟಿ ಏನಿದೆ ಇದು ಸಹಜವಾಗಿಯೇ ಅವರು ಬಂದು ಹೋದ್ರೆ ಸಾಕು ಅದು ಒಂದು ರೀತಿ ಒಂದು ಒಂದು ಬೂಸ್ಟ್ ಕೊಟ್ಟಂಗಾಗುತ್ತೆ ಅಂದ್ರೆ ರಾಜಕೀಯವಾಗಿ ಯಾವುದೇ ಕಾರ್ಯಕ್ರಮ ಇಲ್ಲದೆ ಇದ್ರು ಕೂಡ ಬಟ್ ಆ ರೀತಿ ಸಂದೇಶ ಅಂತ ಹೋಗುತ್ತೆ ಅಲ್ವಾ ಒಂದಷ್ಟು ಮಟ್ಟಿಗೆ ನೋಡಿದಂತಹ ಸಂದರ್ಭದಲ್ಲಿ ಅದರದ ಒಂದು ಸಂದೇಶ ಹೋಗಬಹುದು ಪ್ರಭು ಆದರೆ ಅಷ್ಟರ ಮಟ್ಟದ ಪ್ರಮಾಣ ಇಲ್ಲ ಯಾಕೆಂತ ಹೇಳಿದ್ರೆ ಅಷ್ಟು ಅಂದ್ರೆ ಹೆಚ್ಚಿನದಾಗಿ ಚುನಾವಣೆಗೆ ಲಾಭವಾಗುತ್ತೆ ಅನ್ನೋ ರೀತಿಯಲ್ಲಿ ಇರುವುದಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗುವುದಿಲ್ಲ ಜೊತೆಗೆ ಪಕ್ಷದ ಚಟುವಟಿಕೆಗಳಂತೂ ಇರೋದೇ ಇಲ್ಲ ಇಲ್ಲಿ 50ನೇ ವರ್ಷವನ್ನ ಹುಲಿ ಸಂರಕ್ಷಿತ ಯೋಜನೆ ಪೂರ್ಣವಾಗಿರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗ್ತಾರೆ ಅರಣ್ಯ ಸಂಪತ್ತಿಗೆ ಸಂಬಂಧಪಟ್ಟಂತೆ ವನ್ಯಜೀವಿಗಳಿಗೆ ಸಂಬಂಧಪಟ್ಟಂತೆ ಅವರು ಒಂದು ಭಾಷಣವನ್ನ ಮಾಡ್ತಾರೆ ವಿಸಿಟ್ ಮಾಡಿ ಹೋಗ್ತಾರೆ ಈ ತರದೊಂದು ಅವರಿಗೆ ಏನು ಒಂದು ಸಂದೇಶ ತಲುಪುವುದು ಅಷ್ಟೇ ಮೋದಿ ಅವರು ಬಂದಿದ್ರು ಮೋದಿ ಅವರು ಬಂದು ಅರಣ್ಯವನ್ನು ವೀಕ್ಷಣೆ ಮಾಡಿದ್ರು ಸಫಾರಿ ಮಾಡಿದ್ರು ಈ ತರದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನೋ ಸಂದೇಶ ಹೋಗುತ್ತೆ ವಿನಃ ಇದು ಪಕ್ಷಕ್ಕೆ ಹೆಚ್ಚಿನ ಲಾಭವನ್ನು ಉಂಟು ಮಾಡುತ್ತೆ ಅನ್ನೋ ರೀತಿಯಾದಂತಹ ಒಂದು ಲೆಕ್ಕಾಚಾರ ಏನು ಇಲ್ಲ ಅಂತಲೂ ಕೂಡ ಹೇಳ್ಬೋದು ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದೇ ರಾಜಕೀಯ ಮುಖಂಡರನ್ನು ಅವರು ಭೇಟಿ ಮಾಡುವುದಿಲ್ಲ ಜೊತೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಅಥವಾ ಪಕ್ಷದ ಸಂಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳು ಇರುವುದಿಲ್ಲ ಅವರು ನೇರವಾಗಿ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗಿ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಹೀಗಾಗಿ ಅಷ್ಟರ ಮಟ್ಟಿಗೆ ಅಂದ್ರೆ ಮೋದಿ ಅವರು ಬರ್ತಾ ಇದ್ದಾರೆ ಚುನಾವಣೆಯ ವ್ಯವಸ್ಥೆಯಲ್ಲಿ ಅನ್ನೋ ಒಂದು ವಿಚಾರವನ್ನು ಹೊರತುಪಡಿಸಿದ್ರೆ ಇಲ್ಲಿ ರಾಜಕೀಯವಾದಂತಹ ಚಟುವಟಿಕೆ ಇರೋದಿಲ್ಲ ಹೀಗಾಗಿ ಅಷ್ಟರ ಮಹತ್ವ ಇದಕ್ಕೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷಕ್ಕೆ ಸಿಗುತ್ತೆ ಅಂತ ಕೂಡ ಅನ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ ಒಂದು ವೇಳೆ ಆ ತರದ ಇದ್ದಂತಹ ಸಂದರ್ಭದಲ್ಲಿ ನೀತಿ ಸಂಹಿತೆ ಅವರಿಗೆ ಅಡ್ಡಿ ಆಗ್ತಾ ಇತ್ತು ಈಗ ಮುಖ್ಯವಾಗಿ ಅವರು ಬಂದಿರತಕ್ಕಂತ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೆ ಮಾತ್ರ ಹೆಚ್ಚಿನ ಹೊತ್ತನ್ನು ನೀಡಲಾಗಿರತಕ್ಕಂಥದ್ದು ಆದರೆ ಮೋದಿಯವರು ಬಂದಿದ್ದಾರೆ ಅನ್ನೋ ಒಂದು ಉತ್ಸಾಹ ಮಾತ್ರ ಬಿಜೆಪಿಯ ವಲಯದಲ್ಲಿ ಇರತಕ್ಕಂಥದ್ದು ಪ್ರಭು
ಅಂದ್ರೆ ಪುನೀತಿಗ ಸಹಜವಾಗಿ ನಮ್ಮ ರಾಜ್ಯ ಹಸಿರುಗೆ ಅಂದ್ರೆ ಕಾಡು ವನ್ಯ ಪ್ರಾಣಿಗಳಿಗೆ ಹೆಸರುವಾಸಿದಂತ ಒಂದು ರಾಜ್ಯ ಇಡೀ ವಿಶ್ವಕ್ಕೆ ಒಂದು ರೀತಿಯಾಗಿ ಪ್ರಧಾನಿ ಮೋದಿ ಅವರು ಬಂದಿರೋದು ಹುಲಿಗಳ ಸಂತತಿ ಅಥವಾ ಒಂದು ದಾಖಲೆಯ ರೀತಿಯಲ್ಲಿ ಸಂತಾನೋತ್ಪತ್ತಿ ಆ ರೀತಿಯಾಗಿ ಒಂದು ಮೆಸೇಜ್ ಪಾಸ್ ಆಗಬಹುದಾ ಖಂಡಿತವಾಗಿ ಪ್ರಭು ಇದು ಯಾಕೆ ಅಂತ ಹೇಳಿದ್ರೆ ಮೋದಿಯವರು ಮೈಸೂರು ಭಾಗದ ಅರಣ್ಯ ಪ್ರದೇಶಕ್ಕೆ ಹೆಚ್ಚಿನದಾಗಿ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ರು ಯಾಕೆಂತ ಹೇಳಿದ್ರೆ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇರತಕ್ಕಂಥ ಒಂದು ಸಂದರ್ಭ ಏನಿದೆ ನಿಜವಾಗ್ಲೂ ಕೂಡ ಇದು ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಡುತ್ತೆ. ಒಂದು ಒಬ್ಬರು ಪ್ರಧಾನಿಯವರು ವನ್ಯಜೀವಿಗಳ ಒಂದು ಸಂರಕ್ಷಣೆ ಇರಬಹುದು, ಜೊತೆಗೆ ಅರಣ್ಯ ಸಂಪತ್ತನ್ನು ಮತ್ತಷ್ಟು ಹೆಚ್ಚು ಮಾಡತಕ್ಕಂಥದ್ದು, ಅಂದರೆ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಈ ಥರದ ಒಂದು ಕಾರ್ಯಕ್ಕೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ವಿ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರು ಮಾಡಿದಂತಹ ಒಂದು ಸಾಕ್ಷ್ಯ ಚಿತ್ರ ಏನಿತ್ತು ಆ ಒಂದು ಶಾರ್ಟ್ ಫಿಲ್ಮ್ನಲ್ಲೂ ಕೂಡ ಈ ಒಂದು ಅರಣ್ಯ ಸಂಪತ್ತಿನ ಬಗ್ಗೆ ವನ್ಯಜೀವಿಗಳ ಬಗ್ಗೆ ಆ ಒಂದು ಸಂದೇಶಗಳೇನಿದ್ವು ಇದೆಲ್ಲವೂ ಕೂಡ ಈ ಒಂದು ಪ್ರಕೃತಿ ಸಂಪತ್ತನ್ನು ನಾವು ಉಳಿಸಿಕೊಳ್ಬೇಕು ಅನ್ನೋ ಒಂದು ಸಂದೇಶವನ್ನು ಆ ಒಂದು ಸಿನಿಮಾ ಕೊಟ್ಟಂಥದ್ದು ಎಷ್ಟರ ಮಟ್ಟಿಗೆ ಸದ್ದು ಮಾಡಿದೆ, ಅದು ಎಷ್ಟರ ಮಟ್ಟಿಗೆ ಜನರನ್ನು ತಲುಪಿತು, ಅದರಿಂದ ಜನರ ಅಭಿಪ್ರಾಯಗಳು ಯಾವ ರೀತಿ ಇದ್ವು, ನಾವು ನಿಜವಾಗ್ಲೂ ಕೂಡ ಬದಲಾಗಬೇಕು ಅನ್ನೋ ರೀತಿಯಲ್ಲಿ ಆ ಒಂದು ಚಿತ್ರ ಹೆಚ್ಚಿನದಾಗಿ ಒಂದು ಪುನೀತ್ ರಾಜ್ಕುಮಾರ್ ಅವರು ನಟಿಸಿದಂತಹ ಒಂದು ಚಿತ್ರ ಅಷ್ಟರ ಮಟ್ಟಿಗೆ ಸಂದೇಶವನ್ನು ರವಾನೆ ಮಾಡಿತು. ಅದೇ ರೀತಿಯಲ್ಲಿ ಪ್ರಧಾನಿಗಳು ಈಗ ಅರಣ್ಯ ಸಂಪತ್ತಿನತ್ತ ಹೆಚ್ಚಿನ ಗಮನವನ್ನು ಕೊಡೋದ್ರ ಜೊತೆಗೆ ಅದನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವಂತಹ ಒಂದು ನಿಟ್ಟಿನಲ್ಲಿ ಅವರು ಪಾತ್ರವನ್ನು ವಹಿಸ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ವಿಶ್ವದ ಜೊತೆಗೆ ಇಡೀ ಭಾರತೀಯರನ್ನು ಕೂಡ ಎಚ್ಚರಿಸುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದೆ. ಇದರ ಒಲವು ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ. ನೋಡಿ ಈಗ ಪ್ರಧಾನಿ ಮೋದಿಯವರು ಸಫಾರಿ ಶುರು ಮಾಡಿದ್ದಾರೆ, ಆಮೇಲೆ 12 ನಿರ್ದೇಶಕರು ಅಂದರೆ ಹುಲಿ ಯೋಜನೆಯ 12 ನಿರ್ದೇಶಕರ ಜೊತೆ ಸಂವಾದ ನಡೆಸ್ತಾರೆ, ಆಮೇಲೆ ವಿಶೇಷ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡ್ತಾರೆ. ವನ್ಯ ಪ್ರಾಣಿಗಳು ಅದರ ಜೊತೆಗೆ ನಮ್ಮ ಬಂಡೀಪುರ ಕಾಡಿನ ಅಭಯಾರಣ್ಯದ ಸೌಂದರ್ಯ, ಹಸಿರಿನ ವರ್ಣನೆ ಆಗಿರ್ಬೋದು, ಕಾಡಂಚಿನಲ್ಲಿರುವಂಥ ಆ ಸೋಲಿಗರು ಅವ್ರ ಜೊತೆ ಕಪ್ಪು ಚಹಾವನ್ನು ಸೇವನೆ ಮಾಡುವುದಾಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ನಡೆಯುತ್ತೆ. ಇಡೀ ವಿಶ್ವಕ್ಕೊಂದು ಸಂದೇಶ ಹೋಗ್ತಾ ಇದೆ. ಇಡೀ ವಿಶ್ವ ಅದರಲ್ಲೂ ಭಾರತದಲ್ಲಿ ಅತಿ ಹೆಚ್ಚು ಹುಲಿಗಳನ್ನು ಹೊಂದಿರುವಂಥ ರಾಜ್ಯ ಏಕೈಕ ರಾಜ್ಯ ಅದು ಕರ್ನಾಟಕ.